ಸಿದ್ದರಾಮಯ್ಯ ಎಂಟ್ರಿಯಿಂದ ಕೋಲಾರ ಅಖಾಡ ರಂಗೇರಿದೆ. ಹಾಲಿ ಶಾಸಕ ಶ್ರೀನಿವಾಸ್ ಗೌಡ ಜೆಡಿಎಸ್ ಪಕ್ಷವನ್ನ ಯಾಕೆ ತೊರೆದ್ರು ಅನ್ನುವಂತ ಪ್ರಶ್ನೆಯೂ ಇಲ್ಲಿ ಕಾಡುತ್ತೆ. ಸಿದ್ದರಾಮಯ್ಯ ಎಂಟ್ರಿಯಿಂದ ಈಗಾಗಲೇ ಕೋಲಾರ ಅಖಾಡ ರಂಗೇರ್ತಾ ಇದೆ. ಕದನ ಕಣದಿಂದ ಶ್ರೀನಿವಾಸ್ ಗೌಡ ಹಿಂದೆ ಸರ್ದಿರೋದು ಯಾಕೆ? ಸಿದ್ದರಾಮಯ್ಯಗೆ ಕ್ಷೇತ್ರ ಬಿಟ್ಟು ಕೊಡೋದಕ್ಕೆ ಮುಂದಾಗಿರೋದು ಯಾಕೆ? ಪವರ್ ಟಿವಿಯಲ್ಲಿ ಶ್ರೀನಿವಾಸ್ ಗೌಡ ಕ್ಷೇತ್ರ ತ್ಯಾಗದ ರಹಸ್ಯ ಇದೆ. ಯಾಕೆ ಅವರು ಹಾಗಾದ್ರೆ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಗೌಡ ಅವರು ಮಾತನಾಡಿರುವಂತ ಆಡಿಯೋ ಕೂಡ ಈಗ ಸದ್ಯ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ನಡೆಸಿರುವಂತ ಸಂಭಾಷಣೆಗೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಶ್ರೀನಿವಾಸ್ ಗೌಡ ಜೊತೆ ಬೆಂಬಲಿಗ ನಡೆಸಿರುವ ಸಂಭಾಷಣೆ ಆಡಿಯೋ ಬಹಿರಂಗ ಆಗಿದೆ. ಕೋಲಾರ ಕ್ಷೇತ್ರ ಗೆಲ್ಲೋಕೆ ನನಗೆ 17 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಕೋಲಾರ ಶಾಸಕರಾಗೋಕೆ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು 17 ಕೋಟಿ ಸಾಲ ಮಾಡಿದ್ದೇನೆ, ಈ ಬಾರಿ ಸಿದ್ದರಾಮಯ್ಯ ಗೆದ್ರೆ ನಾನು ಕೂಡ ಮಂತ್ರಿ ಆಗ್ತೀನಿ ಅಂತ ಮಾತನಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನವರು ನನ್ನನ್ನ MLC ಮಾಡಿ ಮಂತ್ರಿ ಮಾಡ್ತಾರೆ. ಸಿದ್ದರಾಮಯ್ಯ ಗೆದ್ದರೂ ಕೋಲಾರ ಕ್ಷೇತ್ರದ ಜವಾಬ್ದಾರಿ ನನ್ನದೇ ಅಂತ ಅವರು ಮಾತನಾಡಿದ್ದಾರೆ. ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಅಂತ ತಿಳಿದು ಸಿದ್ದುಗೆ ಮತವನ್ನ ಹಾಕಿ ಅಂತ ಶ್ರೀನಿವಾಸ್ ಗೌಡ ಅವರು ಹೇಳಿರುವಂತಹ ಆಡಿಯೋ ಇದು. ಸಿದ್ದರಾಮಯ್ಯ ಗೆಲುವಿಗಾಗಿ ನಾನೇ ಖುದ್ದಾಗಿ ಓಡಾಡ್ತೀನಿ. ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಘೋಷಣೆಯ ನಂತರ ಆಗಿರುವಂತಹ ಬೆಳವಣಿಗೆ ಇದು. ಹಾಗಾದ್ರೆ ಯಾಕೆ ಅವರು ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು? ಮಂತ್ರಿಯಾಗುವಂತಹ ಒಂದು ಆಸೆಯಿಂದ ಅವರು ಕ್ಷೇತ್ರವನ್ನ ಸಿದ್ದರಾಮಯ್ಯ ಅವರಿಗೆ ಬಿಟ್ಕೊಟ್ರು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಸದ್ಯಕ್ಕಂತೂ ಸಿದ್ದರಾಮಯ್ಯ ಅವರು ಕ್ಷೇತ್ರ ಘೋಷಣೆ ಆಗಿ ಮಾಡಿದ ನಂತರ ಆಗಿರುವಂಥ ಬೆಳವಣಿಗೆ ಇದು. ಪವರ್ ಟಿವಿ ಪ್ರತಿನಿಧಿ ಜೊತೆ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಶ್ರೀನಿವಾಸ್ ಗೌಡ ಅವರು, ಈ ಬಾರಿ ಸಿದ್ದರಾಮಯ್ಯ ಅವರು ಇಲ್ಲಿ ಗೆದ್ದೇ ಗೆಲ್ತಾರೆ, ಅವರ ನೇತೃತ್ವದಲ್ಲಿ ಸರ್ಕಾರ ಬರುತ್ತೆ, ಅವರಿಗೆ ಎಲ್ಲ ರೀತಿಯ ಸಪೋರ್ಟನ್ನು ನಾವು ಮಾಡ್ತೀವಿ ಅಂತ ಕೂಡ ಅವರು ಹೇಳಿದರು. ಈಗ ಆಡಿಯೋದಲ್ಲೂ ಕೂಡ ಅದೇ ರೀತಿಯ ವಿಚಾರವನ್ನು ಮಾತನಾಡಿದ್ದಾರೆ. ಅದರ ಜೊತೆಗೆ ಸುಮಾರು 17 ಕೋಟಿ ರೂಪಾಯಿ ಖರ್ಚಾಗಿದೆ ಈ ಕ್ಷೇತ್ರವನ್ನು ಗೆಲ್ಲೋದಕ್ಕೆ, ನನಗೆ 17 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅವರು ಮಾತನಾಡಿದ್ದಾರೆ. ಹಾಗಾದ್ರೆ ಶ್ರೀನಿವಾಸ್ ಗೌಡ ಹಾಗೆ ಬೆಂಬಲಿಗರ ನಡುವೆ ನಡೆದಿರುವಂತಹ ಸಂಭಾಷಣೆ ಏನಿದೆ ಬನ್ನಿ ಕೇಳೋಣ. ಹಲೋ 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 ಹಲೋ, ಯಾರಪ್ಪ ಅಂತ? ನಮಸ್ಕಾರ, ನನ್ನ ಹೇಮಗಲ್ ಚೆನ್ನಾಗವನು. ಹೇಳಪ್ಪ. ಇಲ್ಲ ಅಣ್ಣ, ಎಲ್ರು ಟೂರ್ ಮಾಡ್ತಾರೆ, ನೀವು ಟೂರೇ ಮಾಡಿಲ್ಲ. ಸಿದ್ದರಾಮಯ್ಯನವ್ರು ಮಾಡೋದು ನಾನಲ್ಲ. ಏನ್ ಸಿದ್ದರಾಮಯ್ಯ, ನೀವು ಬಂದ್ರ ನಾನು, ನೀವಿರ ನಾನು ಇಲ್ಲ ಮಾಡಿದ್ದೀನಿ. ಈಗಾಗಲೇ ಎರಡು ಮಾಡಿದ್ದೀನಿ. ನಾನು ಇವತ್ತು ಒಂದ್ ಎರಡ್ ಮೂರ್ ದಿನ ಊರಾಗಿರಲ್ಲ, ಆಮೇಲೆ ಬಂದು ಉಳಿದಿದ್ದು ಎಲ್ಲ ಕ್ಷೇತ್ರಗಳಿಗೂ ಬರ್ತೀನಿ. ಹಂಗಲ್ಲ ಗ್ರಾಮ ಪಂಚಾಯತಿಗಳು ಅಲ್ಲ, ಹಂಗಲ್ಲ, ನಮ್ಮವ್ರ ನಮ್ಮ ಇದ್ರೆ ನೀನ್ ಇದ್ದಕ್ಕೆ ಆಯ್ತು. ನಮ್ಗ ನಾನು ಬರ್ತೀನಿ ಎಂದೆ. ನೀವು ಜೊತೆ ನೀವೇ ಕ್ಯಾಂಡಿಡೇಟ್ ಆಗಿದ್ರೆ ಒಳ್ಳೇದಾಗುತ್ತೆ. ನಾವು ನೀವೇ ಕ್ಯಾಂಡಿಡೇಟ್ ಆಗಿದ್ರೆ ನಮ್ಗೆ ಒಳ್ಳೇದ. ನಾನೇ ಕ್ಯಾಂಡಿಡೇಟ್ ಆಗಿ ಹೋದ ಸಾರಿ 17 ಕೋಟಿ ಖರ್ಚು ಸಾಲ ಮಾಡಿರೋ ಇನ್ನೂ ತೀರಿಸಲ್ಲ. ನನ್ನ ಗತಿ ಯಾರು ಮಾಡೋದು ಹೇಳು? ನೀವು ಸಹಾಯ ಮಾಡ್ತೀವಿ ಬಾಣ. ನಾವು 17 ಕೋಟಿ ನೀವೆಲ್ಲರೂ ಕೊಟ್ಬಿಡ್ತೀರಿ, ಅದಾಗ್ಬಿಡ್ತದೆ. ಹೇಳಿಲ್ಲ, ಕೇಳಿಲ್ಲ, ಈಗ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಸಿದ್ದರಾಮಯ್ಯ ಹೇಳಿದ್ರಿ ನಮ್ಮ MLC ಮಾಡಿ ಮಂತ್ರಿ ಮಾಡ್ತಾರೆ. ಅದಕ್ಕೂ ಸಂತೋಷನೇ. ನಾವೆಲ್ಲರೂ ನಮ್ ಶ್ರೀನಿವಾಸ್ ಗೌಡ್ರೆ, ನಮ್ ಶ್ರೀನಿವಾಸ್ ಗೌಡ್ರೆ ಅಂತ ಹೇಳು. ಶ್ರೀನಿವಾಸ್ ಗೌಡ್ರದ್ದೇ ಅದು ಆತ್ಮೇನು, ಗೆದ್ದೋದ್ಮೇಲೆ ಆತ್ಮ ಬರಲ್ಲ. ನಾನೇ ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.